ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ನಿಮ್ಮ ರೂಪೇಶ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬದ ಸಡಗರ ಒಂದು ಕಡೆ ಆದರೆ ಡಿ ಬಾಸ್ ಅಭಿಮಾನಿಗಳಿಗೆ ಬೇರೆ ರೀತಿಯ ಸಡಗರ ಡಿ ಬಾಸ್ ಅವರ ಐವತ್ತೈದನೇ ಚಿತ್ರದ ಬಗ್ಗೆ ಚಿತ್ರತಂಡ ಇಂದು ಮಾಹಿತಿ ನೀಡಿದ್ದು ಯಾವುದಾ ಚಿತ್ರ ಚಿತ್ರದ ಶೀರ್ಷಿಕೆ ಏನು ಇದೆಲ್ಲದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಒತ್ತದು ಮರಿಬೇಡಿ ಹಿಂದೂ ದರ್ಶನ್ ಅವರ ಅಭಿಮಾನಿಗಳಿಗೆ ಡಬಲ್ ಧಮಾಕ ಗಣೇಶ ಹಬ್ಬದ ಖುಷಿ ಒಂದು ಕಡೆ ಆದ್ರೆ ಅಥವಾ ದರ್ಶನ್ ಅವರ ಹೊಸ ಸಿನಿಮಾದ ಪೋಸ್ಟರ್ ಒಂದು ರಿಲೀಸ್ ಆಗಿದೆ ಹೌದು ಹಿಂದೂ ದರ್ಶನ್ ಅವರ ಐವತ್ತೈದನೇ ಚಿತ್ರದ ಬಗ್ಗೆ ಮಾಹಿತಿ ಹೊರಹಾಕಿದ ಚಿತ್ರತಂಡ ಈ ಚಿತ್ರವನ್ನು ಶೈಲಾಜ ನಾಗ್ ಬಿ ಸುರೇಶ್ ಅವರ ಮೀಡಿಯಾ ಹೌಸ್ ಸ್ಟುಡಿಯೋ ಇಂದ ನಿರ್ಮಾಣಗೊಳ್ಳಲಿದ್ದು ಈ ಚಿತ್ರವನ್ನ ಜನರ ನೆಚ್ಚಿನ ಮ್ಯೂಸಿಕ್ ಕಂಪೋಸರ್ ವಿ ಹರಿಕೃಷ್ಣ ನಿರ್ದೇಶನ ಮಾಡಲಿದ್ದಾರೆ ಹಾಗೂ ಈ ಚಿತ್ರವು ಕನ್ನಡ ಹಿಂದಿ ತಮಿಳು ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ತೆರೆ ಕಾಣಲಿದೆ ಚಿತ್ರಕ್ಕೆ ಕ್ರಾಂತಿ ಎಂಬ ಶೀರ್ಷಿಕೆ ಇಡಲಾಗಿದೆ ಕನ್ನಡಿಗರು ಸೇರಿ ನಿರ್ಮಾಣ ಮಾಡುತ್ತಿರುವ ಮತ್ತೊಂದು ಪ್ಯಾನ್ ಇಂಡಿಯಾ ಚಿತ್ರಕ್ಕೆ ಶುಭವಾಗಲಿ ಅಂತ ಆಶಿಸೋಣ ಹಾಗೆಯೇ ಬಾಸ್ ಅಭಿಮಾನಿಗಳು ಸಹ ಮತ್ತೊಂದು ಹೊಸ ಸಿನಿಮಾ ಬರಲಿ ನಮ್ಮ ಬಾಸ್ ಅಂತ ಕಾಯ್ತಿದ್ರು ಇದೀಗ ಬಾಸ್ ಅವರ ಕ್ರಾಂತಿ ಕನ್ನಡದಲ್ಲಿ ಹೊಸದೊಂದು ಕ್ರಾಂತಿಯನ್ನ ನಿರ್ಮಾಣ ಮಾಡಲಿ ಅಂತ ಎಲ್ಲರೂ ಆಶಿಸೋಣ ಹಾಗೆಯೇ ಡಿ ಬಾಸ್ ಅವರ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಸಂಪೂರ್ಣವಾದಂತ ಪ್ಯಾನ್ ಇಂಡಿಯಾ ಸಿನಿಮಾ ಇದಾಗಿದ್ದು ಮತ್ತಷ್ಟು ನಿರೀಕ್ಷೆಗಳನ್ನ ಹೆಚ್ಚಿಸಿದೆ ಏನಾಗ್ಲಿ ಡಿ ಬಾಸ್ ಅಭಿಮಾನಿಗಳು ಇದನ್ನ ಎಂಜಾಯ್ ಮಾಡ್ತಾರೆ ಅಂತ ಭಾವಿಸೋಣ ಹಾಗೆಯೇ ಕನ್ನಡದ ಮತ್ತೊಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗಲಿಕ್ಕೆ ಶುರುವಾಗ್ತಿರ್ತಕ್ಕಂಥದ್ದು ಚಿತ್ರತಂಡಕ್ಕೆ ನಾವು ಮತ್ತೊಮ್ಮೆ ವಿಶ್ ಮಾಡೋಣ ಹಾಗೆಯೇ ಡಿ ಬಾಸ್ ಅಭಿಮಾನಿಗಳಿಗೆ ಇದು ಸಂತಸದ ವಿಚಾರ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಡಿ ಬಾಸ್ ಆಗಿದ್ದರೆ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು